ಆಮೇಗಳಿರೋದು ಈ ಕುಂಟೆನಲ್ಲಿ ಸುಮಾರು ವರ್ಷಗಳು. ಏನಾಗಿ ಊರು ಅದು ಯಾವಾಗ ಹುಟ್ಟಿದ ಅದೇನೋ ಆವಾಗಿನಿಂದನೂ ಆಮೆಗಳಿವೆ. ಆದರೆ ಈ ಆಮೆ ಅವರು ದೇವರು, ಅವ್ರ ಗೋತ್ರ, ಅವ್ರ ಗೋತ್ರನಿಂದ ಅವರು ಎಲ್ಲೇ ಆಗಲಿ ಏನೇ ಕಾಣಿಸ್ಲಿ ಅವ್ರ ಕೈಕೆ ಎತ್ಕೆ ಬಂದು ಪೂಜೆ ಮಾಡಿ ಒಳಗಡೆ ಬಿಡ್ತಾರೆ. ಬಿಟ್ಟು ಅಕಸ್ಮಾತ್ ಈ ದೋಷ ಏನಾದ್ರೂ ಬೆಳೆದ್ರು ಅದ್ರ ಮೇಲೆ ಹೋಗೋವರೆಗೂ ಅವ್ರು ಅಲ್ಲೇ ಮಡಗ್ತಾಯಿದ್ರು. ಆ ಕಾಲದಲ್ಲಿ ಆ ಮಡಿಗೆ ತಿರ್ಗಾ ಅದ್ರ ಮೇಲೆ ಹೋದ ಮೇಲೆ ಪೂಜೆ ಮಾಡಿ ಇತ್ಕೆ ಬಂದು ಕುಂಟೆದಲ್ಲಿ ಬಿಟ್ಟು ಇದು ಮಾಡ್ತಾಯಿದ್ರು. ಆದರೆ ಈ ಆಮೆಗಳು ಸುಮಾರು 2000 ಮೇಲೆ ಇರ್ತವೆಗೇನೆ, ಕಡಿಮೆನೆ ಇರಲ್ಲ. 2 ಕುಂಟೆನಿಂದ ಸೇರಿಸಿ ಚಿಕ್ಕದು ದೊಡ್ಡದು ಅಲ್ಲ, ಅವೇ ಒಂದೇ ಸೈಜೇನು ಇರಲ್ಲ, ಒಂದು 3-4 ಸೈಜ್ ಇರ್ತಾವೆ. ಅವಿ ಅವರು ಗೋತ್ರದವರು ತಂದು ಇದರಲ್ಲೇ ಬಿಡ್ತಾರೆ, ಯಾರು ಮುಟ್ಟೋಕೆ ಅವಕಾಶ ಕೊಡೋದು. ಅದರಿಂದ ಬರ್ತಾವೆ ತಿರ್ಗಿ 5 ತಿರ್ಗಲ್ಲ, ಮತ್ತೆ ಒಳಗಡೆ ಬಂದ್ಬಿಡ್ತಾವೆ. ಬಟ್ ಹಿಡಿದು ಸಿಕ್ಕಾಕೆಂದ್ರೆ ಅಂದ್ಕೆ ಅವರು ಸಾಯಿಸಾಕ್ತಾರೆ, ಅವ್ರು ಮತ್ತೆ ಏನು ಆಚೆ ಕಳಿಸಲ್ಲ. ಯಾರು ಮುಟ್ಟೋಕೂ ಬರಲ್ಲ ಅವ್ರ ಗೋತ್ರದವ್ರು, ಈ ಊರೆಲ್ಲ ಇರೋರು.